ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾವು ಫ್ರಂಟ್ ಪಾರ್ಟ್ ತೋರಿಸ್ತಿಲ್ಲ, ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ ಫ್ರಂಟ್ ಪಾರ್ಟ್ ಹೇಗೆ ಮಾಡೋದು ಅಂತ. ನಾವು ಓನ್ಲಿ ಬ್ಯಾಕ್ ಪಾರ್ಟ್ ಅಷ್ಟೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ಹಿಂದೆಗಡೆ ಒಂದು ಸಿಂಪಲ್ ಡಿಸೈನ್ ಇಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಬ್ಯಾಕ್ ಪಾರ್ಟ್ ತಗೊಳ್ಳಿ, ಇದು ನೆಕ್ ಸುತ್ತು ನೀವು ಗುಂಡ್ಪಿನ್ ಹಾಕ್ಕೊಂಬಿಡಿ, ಆವಾಗ ನೆಕ್ ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ. ನೋಡಿ, ನಾನು ಕ್ಲಾತಿಗೆಲ್ಲ ಗುಂಡ್ಪಿನ್ ಇಟ್ಟಿದ್ದೀನಿ. ಈಗ ನೆಕ್ ಹತ್ರ ಒಂದು ಕಾಲು ಇಂಚಷ್ಟು ಸ್ಟಿಚ್ ಮಾಡಿ. ಅದೇ ರೀತಿ ಕೆಳಗಡೆಯೂ ನೀವು ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಈಗ ನೋಡಿ, ನಾನು ಸ್ಟಿಚ್ ಮಾಡಿದ್ದೀನಿ, ಅದೇ ರೀತಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿದ್ದೀನಿ, ನೆಕ್ ಹತ್ರನೂ ಕಟ್ ಮಾಡಿದ್ದೀನಿ. ನೋಡಿ, ಈಗ ನೆಕ್ ಕಡೆ ಸುತ್ತೂ ಟಕ್ ಇಟ್ಟು, ಈ ರೀತಿ ನೀವು ಟಕ್ಸ್ ಇಟ್ಟಾಗ ನೆಕ್ ಟರ್ನ್ ಮಾಡಿದಾಗ ನೀಟಾಗಿ ಟರ್ನ್ ಆಗುತ್ತೆ. ನಾವು ಯಾವುದೇ ರೀತಿ ನೆಕ್ ಡಿಸೈನ್ ಇಟ್ಟರು ಈ ರೀತಿ ಕಟ್ ಮಾಡಿದಾಗ ನೀಟಾಗಿ ಟರ್ನ್ ಆಗುತ್ತೆ, ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೆಕ್. ಓಕೆ ಫ್ರೆಂಡ್ಸ್, ಈಗ ಇದನ್ನು ಉಲ್ಟಾ ಮಾಡಿ, ಈ ರೀತಿ ಉಲ್ಟಾ ಮಾಡಿ ಲೈನಿಂಗ್ ಸುತ್ತು ಒಂದು ಸ್ಟಿಚ್ ಹಾಕ್ಬಿಡಿ ನೀಟಾಗಿ. ಅದೇ ರೀತಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಬಿಡಿ. ಈಗ ನೋಡಿ, ನಾನು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿದ್ದೀನಿ. ಈಗ ನೀವು ಸ್ಕ್ವೇರ್ ಶೇಪ್ ಸ್ಟಿಚ್ ಮಾಡಿರ್ತೀರಲ್ಲ, ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಡಿ, ಆ ಬಾಕ್ಸ್ ಮಧ್ಯೆ ಡಿಸೈನ್ ಇಡಬೇಕು. ಅದಕ್ಕೂ ಮೊದಲು ನೀವು ಹಿಂದೆಗಡೆ ಟಕ್ಸ್ಗೋಸ್ಕರ ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಅಲ್ಲಿ ಹಾಫ್ ಆಫ್ ಇಂಚು ಟಕ್ಸ್ ಹಾಕ್ಬಿಡಿ ಎರಡೂ ಕಡೆ. ನೋಡಿ, ಈಗ ನಾನು ಟಕ್ ಹಾಕ್ಬಿಟ್ಟಿದ್ದೀನಿ, ರೆಡಿ ಆಯಿತು. ಅದೇ ರೀತಿ ಬಾರ್ಡ್ರ್ ತಗೊಳ್ಳಿ, ಇದು ಸಣ್ಣ ಬಾರ್ಡ್ರ್ ಇರೋದ್ರಿಂದ ಎರಡು ಜಾಯಿಂಟ್ ಮಾಡಿದ್ದೀನಿ. ಈಗ ಅದನ್ನು ಮೂರು ಇಂಚ್ ಕಟ್ ಮಾಡಿಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ನಾಲ್ಕು ಕಡೆ ಆ ಬಾಕ್ಸಲ್ಲಿ ನಾಲ್ಕು ಕಡೆ ನೀವು ಗೋಲ್ಡ್ ಕ್ಲಾತು ಇಟ್ಟು ನೀವು ಈ ರೀತಿ ಟ್ರಯಾಂಗಲ್ ಶೇಪ್ ಇಟ್ಟು ಡಿಸೈನ್ ಮಾಡಿ, ಈ ರೀತಿ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಆದಮೇಲೆ ಅದು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಡಿ. ನೋಡಿ, ನಾನು ನಾಲ್ಕು ಕಡೆ ಗೋಲ್ಡ್ ಕ್ಲಾತ್ ಇಟ್ಟು ಅದರ ಮೇಲೆ ರೆಡ್ ಕ್ಲಾತಿಂದ ಟ್ರಯಾಂಗಲ್ ಶೇಪ್ ಇಟ್ಟಿದ್ದೀನಿ. ಈಗ ಅಲ್ಲಿ ಮೇಲ್ಗಡೆ ಕೆಳಗಡೆ ಕೂಡ ನಾನು ಆ ಗೋಲ್ಡ್ ಕ್ಲಾತಲ್ಲಿ ಪಟ್ಟಿ ಇಟ್ಬಿಟ್ಟು ಎರಡೂ ಕಡೆ ನೆಕ್ ಹತ್ರನೂ ಪಟ್ಟಿ ಜಾಯಿಂಟ್ ಮಾಡಿಬಿಡಿ. ಈಗ ನೋಡಿ, ನಾನು ಯಾವ ರೀತಿ ವಿಡಿಯೋದಲ್ಲಿ ಮಾಡ್ತಿದ್ದೀನೋ ಅದೇ ರೀತಿ ಮಾಡಿ. ನೋಡಿದ್ರಲ್ಲ, ಮೇಲ್ಗಡೆ ಯಾವ ರೀತಿ ಪಟ್ಟಿ ಇಟ್ಟಿದ್ದೀರೋ ಅದೇ ರೀತಿ ಕೆಳಗಡೆನೂ ನೀಟಾಗಿ ಒಂದು ಹಾಫ್ ಇಂಚಷ್ಟು ಪಟ್ಟಿ ಇಡಿ. ಎರಡೂ ಕಡೆ ಪಟ್ಟಿ ಇಟ್ಟಿದ್ದು ರೆಡಿ ಆಯಿತು. ಈಗ ನೆಕ್ ಹತ್ರ ನೀವು ಸ್ಟ್ರೈಟಾಗಿ ನೀಟಾಗಿಟ್ಟು, ಲೇಸ್ ಇಲ್ಲ ಇಲ್ಲಿ, ನಾವು ಸ್ಯಾರಿದೆ ಬಾರ್ಡ್ರ್ ತಗೊಂಡಿದ್ದೀವಿ ಅದೇ ಬಾರ್ಡ್ರನ್ನ ಇಟ್ಟು ನೀಟಾಗಿ ಸ್ಟಿಚ್ ಮಾಡಿಬಿಡಿ. ಈ ರೀತಿ ಬಾರ್ಡರ್ ಎರಡೂ ಕಡೆ ಹಾಕ್ಬಿಡಿ. ನೋಡಿ, ಎರಡೂ ಕಡೆ ಬಾರ್ಡರ್ ಹಾಕಿದ್ದೀನಿ. ಈಗ ಬ್ಯಾಕ್ ನೆಕ್ ಡಿಸೈನ್ ಅನ್ನೋದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಅದೇ ರೀತಿ ಆಫ್ ಟ್ರಯಾಂಗಲ್ ಶೇಪ್ ಇಟ್ಟಿರ್ತೀವಲ್ಲ, ಅಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸ್ ಹಾಕ್ಬಿಡಿ. ನಾ ಹಿಂದೆ ದಾರನೂ ಕಟ್ಟಿದ್ದೀನಿ. ಓವರಾಲ್ ಬ್ಲೌಸ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಫ್ರಂಟು ಸ್ಲೀವ್ಸು ಎಲ್ಲ ಜಾಯಿಂಟ್ ಮಾಡಿ ಫಿಟ್ಟಿಂಗ್ ಸಮೇತ ಹಿಡಿದ್ಬಿಟ್ಟಿನಿ. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ ನೋಡಿ ಬ್ಲೌಸು. ಈಗ ನೋಡಿ, ಓವರಾಲ್ ಬ್ಲೌಸ್ ತೋರಿಸ್ತೀನಿ. ನೋಡಿ, ಬೀಡ್ಸ್ ಇಟ್ಟಿದ್ದೀನಿ. ಈ ರೀತಿ ನೀವು ಡಿಸೈನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ ಡಿಸೈನ್ ಅನ್ನೋದು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ನೆಕ್ ಡಿಸೈನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.